ಮೊದಲನೇದಾಗಿ ಇಲಾಖೆ ಹಂಚಿಕೆ ಆಗಬೇಕು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಆಮೇಲೆ ಇಲಾಖೆ ಅವರು ಮೀಟಿಂಗ್ ತಗೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವೇನೇನು ವಾಗ್ದಾನ ಮಾಡಿದ್ದೀವಿ ನಮ್ಮ ಮುಖಂಡರಾಗಲಿ ಮ್ಯಾನಿಫೆಸ್ಟೋ ಆಗಲಿ ಅದನ್ನೆಲ್ಲ ನಾವು ಸಂಪೂರ್ಣ ಮಾಡಲಿಕ್ಕೆ ಕಟಿಬದ್ಧ ಇದೆ, ಖಂಡಿತವಾಗ್ಲೂ ಮಾಡ್ತೀವಿ. 24 ಗಂಟೆನೂ ಆಗಲಿಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇನ್ನು ಇಲಾಖೆ ಅಫಿಷಿಯಲ್ ಆಗಿ ಹಂಚಿಕೆನೂ ಆಗಿಲ್ಲ. ಖಂಡಿತವಾಗ್ಲೂ ಜನರು ಮೆಚ್ಚುವ ಹಾಗೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ಹಾಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಒಳ್ಳೆ ಹೆಸರು ಬರೋ ಹಾಗೆ ಇಲಾಖೆಯನ್ನ ನಾವು ಅಧಿಕಾರವನ್ನ ನಡೆಸ್ತೀವಿ ಅಂತ ಹೇಳಿ ನೋಡಿ. ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗೂ ಕೂಡ ಅರ್ಹರು. ಅವ್ರ ಹತ್ರ ಸಾಮರ್ಥ್ಯ ಇದೆ, ಆದರೆ ಅದಕ್ಕೂ ಕಾಲ ಕೂಡಿ ಬರಬೇಕು. ಇವತ್ತಿಲ್ಲ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಹಾಗೆ ಆಗ್ತಾರೆ ಅಂತ ಇಷ್ಟು ಹೇಳ್ಬೋದು. ಅಮೂಲಾಗ್ರ ಬದಲಾವಣೆಯನ್ನು ಮಾಡಬೇಕನ್ನುವಂಥ ಇದಿದೆ, ನನಗೆ ಆಸೆ ಇದೆ. ಬಟ್ ಮೊದಲನೇದಾಗಿ ಆ ಇಲಾಖೆಯ ಬಗ್ಗೆ ಕುಲಂಕುಷವಾಗಿ ಅದನ್ನು ಅರ್ಥ ಮಾಡ್ಕೊಳ್ತೀನಿ, ಅರ್ಥ ಮಾಡಿಕೊಂಡು. ಯಾಕಂತಂದರೆ ಚಿಕ್ಕ ಮಕ್ಕಳ ಅಲ್ಲಿಂದನೇ ನಾವು ಶುರು ಮಾಡಬೇಕು. ಪ್ರತಿಯೊಂದು ಸುಮಾರು 70,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಸುಮಾರು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಕೂಡ ಇಲ್ಲ. ಸಮಗ್ರ ಅದನ್ನು ಚರ್ಚೆ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಅಲ್ಲಿ ಕಮ್ ಬ್ಯಾಕ್ ಖಂಡಿತವಾಗ್ಲೂ ಸುಧಾರಣೆ ಮಾಡೋಣ. ಯಾಕಂದ್ರೆ ಕಳೆದ ಇಷ್ಟೆಲ್ಲ ವರ್ಷದಲ್ಲಿ ಆದಂತದನ್ನ ಒಂದೇ ದಿನ ಎರಡೇ ದಿನ ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಸ್ಟೆಪ್ ಮಾತ್ರ ತಗೊಳ್ತೀವಿ, ಮಾತಾಡ್ಕೊಂಡಿದೀವಿ, ತಮಗೆ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಲಾಯನತೆ ಹೊಸದೇನೆಲ್ಲ ಹಳೇದೇ ಇದ್ದಾರೆ, ಯಾಕಂದ್ರೆ ಈಗಾಗಲೇ ನಾವು ಮಂತ್ರಿಯಾಗಿ ಕೆಲಸ ಮಾಡಿದೀವಿ, ಮೇಡಮ್ ಅವರು ಶಾಸಕರಾಗಿದ್ದಾರೆ, ಅವರು ಕೂಡ ಶಾಸಕರು ಮಂತ್ರಿ ವಿಚಾರ ಒಂದೇ ಇರ್ತದೆ, ಅದ್ರಾಗೇನ ವಿಭಿನ್ನವಾಗಿರಲ್ಲ. ಸೊ ಹಿಂದೆ ಭಾಳ ಚರ್ಚೆ ಮಾಡಿದ್ವಿ, ಅಪೂರ್ಣ ಆಗಿದೆ ಕೆಲಸ. ಸೊ ಅವನ ಪೂರ್ತಿ ಮಾಡಲಿಕ್ಕೆ ಇಬ್ಬರು ಸಚಿವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇಲ್ಲ, ಈ ಸಾರಿ ಕನಿಷ್ಠ 3-4 ಇದ್ದಾರೆ, ಎಲ್ಲರೂ 3 ಕೆಳಗೆ ಯಾರೂ ಇಲ್ಲ, ಮೆಜಾರಿಟಿ ಜನ. ಸೊ ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ಮತ್ತು ಬೇರೆ ಕಡೆ ಕೂಡ ಕೊಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ನೀವು ಹೇಳ್ದಂಗೆ ಅಸಮಾಧಾನ ಇದೆ ಇಲ್ಲ ತಿಳಿಕ್ ಆಗೋಲ್ಲ. ಅಂದರೆ ಬೇರೆ ಬೇರೆ ಹುದ್ದೆಗಳ ಕೊಡೋ ಮೂಲಕ ಅದನ್ನು ಸಮಾಧಾನ ಕೊಡೋ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಅನ್ನೋ ಒಂದು ಆರೋಪ ಇದೆ, ಮತ್ತು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದೆ. ಆರೋಪ ಇಲ್ಲ, ಎಲ್ಲರೂ ಆರೋಪ, 135 ಮಂದಿ ಎಲ್ಲ ಆರೋಪ ಇದೆ, ಒಬ್ಬರದ್ದು ಆರೋಪ ಇಲ್ಲ, ಎಲ್ಲರದು ಯಾರು ಸಿಕ್ಕಿಲ್ಲ, ಎಲ್ಲರದು ಆರೋಪ ಇದೆ, ಸ್ವಾಭಾವಿಕ ಸಹಜ. ಅದು ಹೇಳಿದೆಲ್ಲ, ನಮ್ಮ ಬೇರೆ ಬೇರೆ ಹುದ್ದೆಗಳಿದಾವೆ, ಅದು ಒಂದೇ ಮಂತ್ರಿ ಅಂತಿಲ್ಲ, ಬೇರೆ ಬೇರೆ ಹುದ್ದೆ ಕೊಡುವಂಥ ಪಕ್ಷಕ್ಕೆ ಸಾಮರ್ಥ್ಯ ಇದೆ, ಸರ್ಕಾರ ಕೂಡ ಇದೆ. ಅದು ಸ್ವಾಭಾವಿಕ ಸಹಜ, ಒಂದು ಹೊಸ ಸರ್ಕಾರ ಬಂದಮೇಲೆ ವಾಡಿಕೆ ಇದೆ, ಆ ಮಂತ್ರಿಗಳು ಬಂದಮೇಲೆ, ಸಂಬಂಧಪಟ್ಟ ಮಂತ್ರಿಗಳು ಬಂದಮೇಲೆ ಅದು ನೋಡ್ತಾರೆ, ಮತ್ತೆ ಅದು ಹೆಚ್ಚು ಕಮ್ಮಿ ಅದರಲ್ಲಿ ಪ್ರಾರಂಭ ಆಗ್ತದೆ. ಮಾಡ್ತೀವಿ ಅಲ್ಲ, ಇನ್ನೇನು ಮಂಗಳವಾರ ಬುಧವಾರ ಅಧಿಕಾರ ತೆಗೆದುಕೊಂಡ್ಮೇಲೆ ಆಯಾ ಇಲಾಖೆ ಮಂತ್ರಿಗಳ ಮತ್ತೆ ಪ್ರಾರಂಭ ಮಾಡ್ತಾರೆ. ಕೆಲವು ಮುಂದುವರಿಸ್ತಾವೆ, ಅನಾವಶ್ಯಕ ಇದ್ರೆ ಕೆಲವು ಸ್ಟಾಪ್ ಮಾಡ್ತೀವಿ, ಅವಶ್ಯಕತೆ ಇದ್ರೆ ಜನಪರವಾಗಿದ್ರೆ ಅವು ಮುಂದುವರಿತಾವೆ. ಸರ್, ನಿಮ್ಮ ಮೆನಿಫೆಸ್ಟೋಲ್ಲಿ ಹೇಳಿದ್ರಿ ಬಜರಂಗ ದಳ ಮತ್ತು SDPN ಬ್ಯಾನ್ ಮಾಡ್ತೀವಿ ಅಂತ ಹೇಳಿ, ಯಾವಾಗ ಬ್ಯಾನ್ ಮಾಡ್ತೀರಿ ಅಂತೇಳಿ? ಬ್ಯಾನ್ ಮಾಡಿದ್ರೆ ಏನು ಅಂತ ತರಾತುರಿ ಏನಿಲ್ಲ. ಇಲ್ಲ ಸರ್, ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದೆ ಅಂದರೆ ಗದ್ದಲ ಮಾಡಿದ್ರೆ ಅಷ್ಟೇ, ಬಂದ್ ಮಾಡ್ತೀವಿ ಅಂತ ಎಲ್ಲೂ ಬರೋದಿಲ್ಲ. ಚಟುವಟಿಕೆ ಮಾಡುವಂಥ ಎಲ್ಲ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರಿ. ಎಲ್ಲ ಸಂಘಟನೆ ಉದಾಹರಣೆ ಕೊಟ್ಟಿದ್ದೀವಿ ಅಷ್ಟೇ, ಬಂದ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. RSS ಉದಾಹರಣೆ ಕೊಟ್ಟಿದ್ದೀವಿ ಅಷ್ಟೇ. ಮೈಲೂರು ಮಠ ಕೊಟ್ಟಿದ್ರಿ, ಮೌಢ್ಯ ವಿರೋಧ ಕಾಯ್ದೆ ಜಾರಿಗೆ ತರಕ್ಕೆ ಚಿಂತನೆ ಆಗ್ತಾ ಇಲ್ಲ. ಆಲ್ರೆಡಿ ಮೌಢ್ಯ ಕಾಯ್ದೆ ನಾವು ಬರೋಕ್ಕಿಂತ ಮುಂಚೆನೇ ಇದೆ, ಈಗೇನು ತರಬೇಕಾದ ಅವಶ್ಯಕತೆ ಇಲ್ಲ, ಅದು ಇದೆ, ಆಲ್ರೆಡಿ ಇದೆ. ಸರ್, ನಿಮ್ಮ ಮುಖ್ಯಮಂತ್ರಿಗಳು 5 ವರ್ಷ ಇರ್ತಾರೆ ಅಥವಾ ಹೇಗೆ ಸರ್? ಯಾವ್ದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಆಗಿರ್ತಾರೆ ಅಥವಾ ಎಷ್ಟು ಜನ ಇರ್ತಾರೆ? ನೋಡೋಣ, ಯಾರಿದ್ರು ಕಾಂಗ್ರೆಸ್ನವ್ರು ಇರ್ತಾರೆ. ಯಾವ ತರ ನಿಮ್ಮ ಫಾರ್ಮುಲಾ ಆಗಿದೆ ಅಂದ್ರೆ 2 ವರ್ಷ 2 ವರ್ಷದ ಆಗಿದೆ ಅದು ನಮಗ್ ಗೊತ್ತಿಲ್ಲ. ಫಾರ್ಮುಲಾ ಅರ್ಧ ಆಗಿದೆಯೋ, 50-50, 20-20, ಏನು 12-12 ಆಗಿದೆಯೋ, 5 ಸಲ ಏನು ನಮಗ್ ಗೊತ್ತಿಲ್ಲ. ಖಾತೆಗಳು ಈಗ ಫೈನಲ್ ಆಗಿದೆ, ಈಗೇನು ಬಂದಿದೆ ಲಿಸ್ಟ್ ಅದೇ ಫೈನಲ್ಲು.
ಸೊ ಅದು ಗವರ್ನರಿಂದ ಅಂತಿಮವಾಗಿ ಮುದ್ರೆ ಆಗ್ಬೇಕಷ್ಟೇ. ಇದೇ ಅದಕ್ಕೂ ಇದೇ ಸಿ ಎಂ ಇದ್ದಾರೆ, ನಮ್ಮ ಅಧ್ಯಕ್ಷ ಇದ್ದಾರೆ, ಅವ್ರ ಸಮರ್ಥರಿದ್ದಾರೆ, ಅವ್ರು ಕರೆಸಿ ಅದನ್ನ ಮಾತಾಡಿ ಬಗೆಹರಿಸ್ತಾರೆ. ಡಿಮಾಂಡ್ ಈಗಂತೀಗಲೇ ಎಲ್ಲ ಈಗ ಆಲ್ರೆಡಿ ಎಲ್ಲ ಫುಲ್ ಟೇಕಪ್, ಯಾಕಂದ್ರೆ ನೀವು ಟೇಕಪ್ ಆಗಿಲ್ಲ ಟೇಕಪ್ ಆಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದೇ ಸಲ ಫುಲ್ ಟೇಕಪ್ ತೊಗೊಂಡ್ಬಿಟ್ಟು. ಟೈಮ್ ಬೇಕಲ್ಲ, ಅರೆ ಟೈಮ್ ಕೊಡ್ಬೇಕಾದ್ರು ನಾವು ಮಾಡದೇ ಹೋದ್ರೆ ಮಾಡಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡದೇ ಆಗಿದ್ರೆ ಮಾಡಲಿ, ಟೈಮ್ ಬೇಕಾಗ್ತೈತೆ. ತೊಗೊಂಡಿದ್ದೀವಿ ತೊಗೊಂಡಿದ್ದೀವಿ ಹೇಳಿದ್ದೀವಿ, ಇಲಾಖೆ ರೂಲ್ಸ್ ಮಾಡಲಿಕ್ಕೆ ಯಾರು ಪಟ್ಟಿ ಮಾಡಲಿಕ್ಕೆ ಯಾರಿಗೆ ಕೊಡ್ಬೇಕು ಅನ್ನೋದು ಮಾಡುವಂಥ ನಿರ್ಣಯವನ್ನು ಕಳೆದ ಫಸ್ಟ್ ಕ್ಯಾಬಿನೆಟಲ್ಲಿ ಆಗಿದೆ. ಸೊ ಮುಂದೆ ಹಂಗಾಗೋಲ್ಲ, ಒಂದು ಸರ್ಕಾರದಲ್ಲಿದ್ದವ್ರು ಹೇಳೋದು ಸರಿಯಲ್ಲ, ಜಾರಿ ಮಾಡಲಿಕ್ಕೆ ಟೈಮ್ ಕೊಡಬೇಕು, ಅವಕಾಶ ಕೊಡಬೇಕು, ಮಾಡ್ತೀವಿ. ಪ್ರಶ್ನೆ ಏನಂತಂದ್ರೆ ಮೇಡಮ್ ಅವರೇ ಬಹಳಷ್ಟು ವಿಶೇಷವಾದಂತ ಸ್ವಲ್ಪ ಹಿಂದೆ ಹಿಂದೆ ಆಗಿದ್ರೆ ಬರ್ ಹಿಂದೆ ಬರ್ ಹಿಂದೆ ಹಿಂದೆ ನೋಡ್ರಿ. ಆ ಕಡೆ ಅಂತ ಬರ್ರಿ ಸರ್, ಆ ಕಡೆ ಆ ಸೈಡ್ ಬರ್ತೀವಿ.